ಅಂಬಾನಿ ಅವರು ಒಂದು ಕ್ಷಣ ಕಣ್ಣೀರ್ ಹಾಕ್ಬಿಡ್ತಾರೆ. ಯಾಕೆ ಗೊತ್ತಾ, ಎಷ್ಟೇ ದುಡ್ಡು ಕೊಟ್ಟರು ಕೊಂಡ್ಕೊಳ್ಳಕ್ ಆಗದೆ ಇರುವಂತ ಎರಡು ವಿಷಯಗಳು, ಒಂದು ತಾಯಿಯ ಪ್ರೀತಿ, ಎರಡು ದೇವರು ಕೊಡದೇ ಇರೋ ಆರೋಗ್ಯ. ಮೊನ್ನೆ ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ಅಲ್ಲಿ ರೊನಾಲ್ಡೋ ವರ್ಲ್ಡ್ ರಿಚೆಸ್ಟ್ ಅಥ್ಲೀಟ್ ಅವ್ರನ್ನ ಕರೆಸಿದ್ದಾರೆ. ಒಂದ್ಸಲ ಶಾರುಖ್ ಖಾನ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ, ಮೂರು ಖಾನ್ ಗಳನ್ನ ಕ್ಯಾಸ್ಟ್ ಮಾಡಿ ಒಂದು ಮೂವಿ ಮಾಡಬೇಕು ಅಂದ್ರೆ ಚಡ್ಡಿ ಬನಿಯನ್ನ ಮಾರ್ಕೊಬೇಕಾಗತ್ತೆ ಅಂತ. ಬೇಟಾ ಚಡ್ಡಿ ಬನಿಯನ್ ಬೇಕು ಸೈನ್ ಕರ್ತಾರೆ. ಆದ್ರೆ ಅಂಬಾನಿ ಅವರು ಮೂರು ಜನನ ತಕ್ಕತ್ತಾಯಿ ತಕ್ಕತ್ತಾಯಿ ಅಂತ ಸ್ಟೇಜ್ ಮೇಲೆ ಕುಣಿಸ್ಬಿಟ್ರು. ಬಿಲ್ ಗೇಟ್, ಜಿಗರ್ಬರ್ಗ್, ರಿಯಾನಾ, ಏಕಾನ್, ದೊಡ್ಡ ದೊಡ್ಡ ಸಿಂಗರ್ಸ್ ಗಳು, ಬಿಸ್ನೆಸ್ ಮ್ಯಾನ್ ಗಳು, ಎಲ್ಲ ಆಕ್ಟರ್ಸ್ ಗಳು, MS ಧೋನಿ, ಸಚಿನ್, ಎಲ್ಲರೂ ಬಂದಿದ್ದಾರೆ. ದೊಡ್ಡ ಸಡಗರ, ಸಂಭ್ರಮ. ಬಟ್ ಆದ್ರೂ ಅಂಬಾನಿ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ಯಾಕೆ ಗೊತ್ತಾ, ತನ್ನ ಮಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವನಿಗಿರೋ ಕಾಯಿಲೆ ಬಗ್ಗೆ ಹೇಳಿದಾಗ, ಮೆನಿ ಹೆಲ್ತ್ ಕ್ರೈಸಿಸ್, ಅಂಬಾನಿ ಕಣ್ಣಲ್ಲಿ ನೀರ್ ಬರುತ್ತೆ. ವರ್ಲ್ಡ್ ಅಲ್ಲಿ ಇರುವಂತ ಬೆಸ್ಟ್ ಡಾಕ್ಟರ್ನ ಹಿ ಕ್ಯಾನ್ ಪರ್ಚೇಸ್ ಜಸ್ಟ್ ಲೈಕ್ ದಟ್. ಆ ಆರೋಗ್ಯ ಅನ್ನೋದು ದೇವ್ರು ಕೊಟ್ಟ ಭಾಗ್ಯ ಅಂತ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ವೆಲ್ತ್ ಕೆನಾಟ್ ಬೈ ಹೆಲ್ತ್, ಮನಿ ಕೆನಾಟ್ ಬೈ ಮದರ್ಸ್ ಲವ್. ಆರೋಗ್ಯನೇ ಭಾಗ್ಯ, ತಾಯಿಯ ಪ್ರೀತಿಯೇ ಪುಣ್ಯ. ಸೊ ನೀವೇನ್ ಹೇಳ್ತೀರಾ?